ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಕೇರಳ ಸ್ಪೆಷಲ್ ಬಾಳೆಹಣ್ಣಿನ ಹಲ್ವಾ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮನೆಯಲ್ಲಿ ನೀವು ಈ ರೀತಿಯಲ್ಲಿ ಬಾಳೆಹಣ್ಣಿನ ಹಲ್ವಾ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಬಾಳೆಹಣ್ಣಿನ ಹಲ್ವಾ ಮಾಡೋದಕ್ಕೆ ನಾನು ಮೊದಲನೇದಾಗಿ ಇಲ್ಲಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಸೊ ಮನೆಯಲ್ಲಿ ಯಾವ ಬಾಳೆಹಣ್ಣು ನಿಮಗೆ ಅವೈಲೇಬಲ್ ಇದೆಯೋ, ಸೊ ಅದೇ ಬಾಳೆಹಣ್ಣನ್ನು ಉಪಯೋಗಿಸಿ ನೀವು ಈ ಹಲ್ವಾನ ಮಾಡ್ಬೋದು. ಫ್ರೆಂಡ್ಸ್, ಕೆಲವರು ನೇನೇಂದ್ರ ಬಾಳೆಹಣ್ಣು ಬೇಕು ಅಂತಾರೆ, ಕೆಲವರು ಪಚ್ಚಬಾಳೆಹಣ್ಣು ಬೇಕು ಅಂತಾರೆ. ಸೊ ಆ ಥರದ್ದೇನೂ ಇಲ್ಲ, ಮನೆಯಲ್ಲಿ ನಿಮಗೆ ಯಾವ ಬಾಳೆಹಣ್ಣು ಅವೈಲೇಬಲ್ ಇದೆಯೋ, ಯಾವ್ದು ಇದೆಯೋ ಮನೆಯಲ್ಲಿ, ಸೊ ಅದನ್ನು ಉಪಯೋಗಿಸಿ ನೀವು ಈ ಬಾಳೆಹಣ್ಣಿನ ಹಲ್ವಾನ ಮಾಡ್ಬೋದು. ಸೊ ಈಗ ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ತೆಗೆದು ನಾನು ಈಗ ಇಲ್ಲಿ ಒಂದು 4 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈಗ ನಾನು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ನೋಡಿ, ಈ ಥರ ಕಟ್ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ಹಣ್ಣಾಗಿರಬೇಕು, ಜಾಸ್ತಿ ಕಾಯಿ ಇರೋವಂಥದ್ದು ಹಾಕ್ಬೇಡಿ. ಹಣ್ಣಿರೋ ಅಂಥದ್ದನ್ನು ಉಪಯೋಗಿಸಿ ತುಂಬ ಚೆನ್ನಾಗಿ ಹಲ್ವಾ ಬರುತ್ತೆ. ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಬಾಳೆಹಣ್ಣು ಪೀಸಸ್ನ ಎಲ್ಲ ಹಾಕೋತಾ ಇದ್ದೀನಿ, ಕಟ್ ಮಾಡಿರೋವಂತಹ ಬಾಳೆಹಣ್ಣನ್ನು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಹಲ್ವಾ ನೀವು ಮಾಡಿ ಸ್ಟೋರ್ ಮಾಡ್ಕೋತೀವಿ ಅಂದರೆ ಖಂಡಿತ ಇನ್ನೂ ಸ್ವಲ್ಪ ನೀವು ಹಾಕೋಬೋದು. ಈಗ ನೋಡಿ, ನೀಟಾಗಿ ನಾನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಬಾಳೆಹಣ್ಣನ್ನು. ಸೊ ನೋಡ್ಬೋದು ನೀವು, ಹೀಗೆ ಫುಲ್ ನುಣ್ಣಗಾಗೋ ಥರ ಚೆನ್ನಾಗಿ ಇದನ್ನು ಕ್ರೀಮ್ ಥರ ಇರಬೇಕು, ಆ ಥರ ನುಣ್ಣಗೆ ರುಬ್ಕೊಂಬನ್ನಿ. ನಂತರ ಇಲ್ಲಿ ನಾನು ಬೆಲ್ಲನ ತೊಗೊಂಡಿದ್ದೀನಿ. ಸೊ ನೋಡ್ಬೋದು, ಇಲ್ಲಿ ನಾನು 4 ಬಾಳೆಹಣ್ಣಿಗೆ ಒಂದು ಸುಮಾರು 1.5 ಕೆಜಿ ಆಗೋಷ್ಟು ನಾನು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನಿಗೆ 1 ಕಪ್ ಸಣ್ಣ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿ ನಾನು ಇದಕ್ಕೆ ಬೆಲ್ಲನ ಪುಡಿ ಮಾಡಿ ಪೌಡರ್ ಥರ ನಾನು ಅದನ್ನು ಕುಟ್ಟಿ ಸ್ವಲ್ಪ ಹಾಕಿದ್ದೀನಿ, ಪೌಡರ್ ಏನು ಮಾಡಿಲ್ಲ. ನಂತರ ನೋಡಿ, ಚೆನ್ನಾಗಿ ನೀರಲ್ಲಿ ಕರಗಲಿ ಬೆಲ್ಲ. ಓಕೆ, ನೋಡ್ಬೋದು ಇವಾಗ ಚೆನ್ನಾಗಿ ಕರಗಿದೆ. ಸೊ ಈ ಥರ ಸ್ವಲ್ಪ ಬಾಯ್ಲ್ ಆಗಲಿ, ಅದು ಅಂಟುಪಾಕ ಏನು ಬರೋದು ಬೇಡ. ಓಕೆ, ಅದನ್ನು ಒಂದು ಕಡೆ ತೆಗೆದಿಟ್ಟು ಈಗ ಒಂದು ಪ್ಯಾನಲ್ಲಿ ನಾನು ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಸೊ ತುಪ್ಪ ಅಥವಾ ಆಯಿಲ್ ಯಾವುದನ್ನಾದರೂ ಉಪಯೋಗಿಸಿ. ಇಲ್ಲಿ ನಾನು ಗೋಡಂಬಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಗೋಡಂಬಿ, ಬಾದಾಮಿ ಯಾವುದು ಇರುತ್ತೋ, ಸೊ ಅದೇ ಡ್ರೈ ಫ್ರೂಟ್ಸ್ನ ನೀವು ಉಪಯೋಗಿಸ್ಬೋದು. ಓಕೆ, ಈಗ ಇದನ್ನು ನಾನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಫ್ರೈ ಮಾಡಿದ್ದಾಗಿ ಸ್ವಲ್ಪ ಕೆಂಪಗಾದ ತಕ್ಷಣ ಇದನ್ನು ಒಂದು ಬೌಲಿಗೆ ನಾವು ತೆಗೆದಿಟ್ಕೊಳ್ಳೋಣ. ಈಗ ಇದು ತುಪ್ಪ ಇರೋದಕ್ಕೆ ನಾವು ಇವಾಗ ರುಬ್ಬಿರೋವಂತಹ ಬಾಳೆಹಣ್ಣು ಇದೆಯಲ್ಲ, ಸೊ ಅದನ್ನು ಹಾಕೋತಾ ಇದ್ದೀನಿ. ಓಕೆ, ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಓಕೆ, ಇಲ್ಲ ಸ್ಟೌನ ಫುಲ್ ಆಫ್ ಮಾಡಿಬಿಟ್ಟು ಕೂಡ ನೀವು ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ನೀಟಾಗಿ ಇದನ್ನು ನಾವು ತುಪ್ಪ ಹಾಕಿರೋದು ಮತ್ತು ಈಗ ನಾವು ಹಾಕಿರೋವಂತಹ ಬಾಳೆಹಣ್ಣಿನ ಕ್ರೀಮ್ ಇದೆಯಲ್ಲ, ಸೊ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮನೆಯಲ್ಲಿ ಈ ರೀತಿಯಲ್ಲಿ ನೀವು ಬಾಳೆಹಣ್ಣಿನ ಹಲ್ವಾ ಮಾಡಿದರೆ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ನೋಡಿ, ಈ ಥರ ತಳ ಅದು ಈಗ ಸ್ವಲ್ಪ ಆಯಿಲು ಕಮ್ಮಿ ಆಗಿದ್ದರೆ, ತುಪ್ಪ ಅಥವಾ ಆಯಿಲ್ ಕಮ್ಮಿ ಆಗಿದ್ದರೆ ಇನ್ನೊಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಹಾಕ್ಕೋತಾ ಇದ್ದೀನಿ. ಆವಾಗವಾಗ ಸ್ವಲ್ಪ ಸ್ವಲ್ಪ ತುಪ್ಪ ಅಥವಾ ಆಯಿಲ್, ನೀವು ಎಣ್ಣೆಯಲ್ಲೇ ಇದನ್ನು ಮಾಡೋದಾದರೆ ಖಂಡಿತವಾಗ್ಲೂ ನೀವು ಅಡುಗೆ ಎಣ್ಣೆನೆ ಉಪಯೋಗಿಸಿ, ಪ್ರಾಬ್ಲಮ್ ಇಲ್ಲ. ಅಥವಾ ತುಪ್ಪದಲ್ಲಿ ಮಾಡೋದಾದರೆ ತುಪ್ಪನ ಉಪಯೋಗಿಸಿ, ಇಲ್ಲ ತುಪ್ಪ ಮತ್ತು ಅಡುಗೆ ಎಣ್ಣೆ ಎರಡನ್ನೂ ಉಪಯೋಗಿಸ್ತೀರಾ ಅಂದರೆ ಖಂಡಿತ ಎರಡನ್ನೂ ಒಂದು ಸಲ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಬಿಡಿ ಫ್ರೆಂಡ್ಸ್. ಓಕೆ, ಒಂದು 1/2 ಬೌಲ್ ಆಗೋಷ್ಟು ಬೇಕಾಗುತ್ತೆ. ಈಗ ನೋಡಿ, ಬೆಲ್ಲ ಪೂರ್ತಿ ಕರಗಿದೆ. ಸೊ ಇದನ್ನು ಇವಾಗ ನಾನು ಒಂದು ಜರಡಿಲಿ ಅದನ್ನು ಸೋಸ್ಕೋತಾ ಇದ್ದೀನಿ. ಸೊ ಸ್ಟೈನರಲ್ಲಿ ಸೋಸ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ನಾನು ಮತ್ತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಓಕೆ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಇದು ಫ್ರೆಂಡ್ಸ್ ಸುಮಾರು 1/2 ಗಂಟೆ ತಗೊಳ್ಳುತ್ತೆ ನಿಮಗೆ ಹಲ್ವಾ ಮಾಡೋದು, ಯಾಕೆಂದರೆ ಅದು ಕಲರ್ ನೋಡಿ ಚೇಂಜ್ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಈ ಅಕಸ್ಮಾತ್ ನೀವು ಮಾಡ್ತಾ ಇದ್ದಾಗ ಇದು ತೆಳ್ಳಗಾಯಿತು ಅಂತ ನಿಮಗೆ ಅನಿಸಿರೆ, ನೀವು ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ತಾ ಇರಿ, ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಓಕೆ, ಮತ್ತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಹಲ್ವಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ತುಪ್ಪ ಅಥವಾ ಆಯಿಲ್ ಯಾವುದನ್ನು ಬೇಕಿದ್ರೂ ಉಪಯೋಗಿಸಿ. ಓಕೆ, ತುಪ್ಪ ಅಂತಲೇ ಅಲ್ಲ. ಇದಕ್ಕೆ ನೋಡಿ, ನಾನು ಏಲಕ್ಕಿ ಪೌಡರ್ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನಂತರ ನಾನು ಫ್ರೈ ಮಾಡಿರೋವಂತಹ ಗೋಡಂಬಿನ ಸ್ವಲ್ಪ 1/2 ಹಾಕಿದ್ದೀನಿ, 1/2 ಹಾಗೆ ಇಟ್ಕೊಂಡಿದ್ದೀನಿ. ಓಕೆ,
ಸೊ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್, ತಳ ಬಿಡ್ತಾ ಇದೆ ಅಂದರೆ ಕರೆಕ್ಟಾಗಿ ಹಲ್ವಾ ಆಗಿದೆ ಅಂತ. ಸೊ ಬಾಳೆಹಣ್ಣಿನ ಹಲ್ವಾ ಈಗ ಆಗಿದೆ. ಸೊ ಈಗ ಒಂದು ತಟ್ಟೆಗೆ ನಾನು ಸ್ವಲ್ಪ ತುಪ್ಪ ಅಥವಾ ಆಯಿಲ್ ಯಾವುದನ್ನು ಬೇಕಿದ್ರೂ ಸ್ವಲ್ಪ ಹಚ್ಚಿ ಇಟ್ಕೊಳ್ಳಿ. ನಂತರ ಈಗ ನಾವು ಮಾಡಿರೋವಂತಹ ಹಲ್ವಾನ ಆ ತಟ್ಟೆಗೆ ಹಾಕ್ಕೊಳ್ಳೋಣ. ಓಕೆ ನೋಡಿ, ಈ ಥರ ನಾನು ಫುಲ್ಲು ಈಗ ಅದು ಪೂರ್ತಿ ತಟ್ಟೆಗೆ ಬೇಕು ಅಂದರೆ, ನಿಮಗೆ ಜಾಸ್ತಿ ಇದ್ದರೆ ಪೂರ್ತಿ ತಟ್ಟೆನ ಹರಡಿ, ಇಲ್ಲ ಅನ್ನೋದಾದರೆ ಒಂದು ಅರ್ಧ ಹಾಕ್ಕೊಂಡು ಅದನ್ನು ನೋಡಿ ಈ ಥರ ಮೇಲ್ಗಡೆ ಎಲ್ಲ ನೀಟಾಗಿ ಒಂದು ಶೇಪನ್ನು ಕೂರಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಿಮಗೆ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆದರೆ ಇದರ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಖಂಡಿತವಾಗ್ಲೂ ತಿಳಿಸಿ ಫ್ರೆಂಡ್ಸ್. ಓಕೆ, ಇದನ್ನು ಒಂದು ರೆಸ್ಟಿಗೆ ಒಂದು 30 ನಿಮಿಷ ಇಟ್ಬಿಡೋಣ ನಾವು ಸ್ವಲ್ಪ ಅದು ಸೆಟ್ ಆಗೋದಕ್ಕೆ. ನಂತರ ನೋಡಿ ಕೈಗೆ ಈಗ ಅಂಟ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಆಗಿದೆ. ಒಂದು 25 ನಿಮಿಷ ಬಿಟ್ಟಿದ್ದೀನಿ ನಾನು. ಈಗ ನೋಡಿ ಇದನ್ನು ಕಟ್ ಮಾಡ್ಕೋತಿದ್ದೀನಿ. ಮೇಲ್ಗಡೆ ಈಗ ನಾನು ಉಳಿದಿರೋವಂತಹ ಕಾಜು ಇದೆಯಲ್ಲ, ಸೊ ಅದನ್ನೆಲ್ಲ ಹಾಕಿದ್ದೀನಿ. ಓಕೆ, ತುಂಬ ಈಸಿಯಾಗಿ ಬನಾನಾ ಹಲ್ವಾ ಮಾಡುವಂತಹದನ್ನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.